Guys, statement of profit and loss okay. Inno one question. You are given the following extracts of ledger balances taken from JR Limited for the year ending March 2021. Prepare statement of profit and loss. Revenue from operation, other income, advertising, salaries, depreciation, goodwill written off, insurance, interest on debentures, interest on bank loan, preliminary expenses written off, bad debts, printing and stationery, cost of materials consumed. ಇಷ್ಟೆಲ್ಲ ಕೊಟ್ಟಿರೋದು ಇದಕ್ಕೆ ನಮಗೆ ಫಸ್ಟ್ ರೆವಿನ್ಯೂ ಫ್ರಮ್ ಆಪರೇಷನ್ ನೋಟ್ ಬೇಕಾಗಿಲ್ಲ. ಯಾಕೆ ಹೇಳಿ? ಡೈರೆಕ್ಟ್ ಆಗಿ ಅವನೇ ಕೋಟ್ ಕೊಟ್ಟಿಲ್ಲ. ಎಷ್ಟು ಅಂತೆ? 1,86,000 ಕೊಟ್ಟಿಲ್ಲ. ಅದರ್ ಇನ್ಕಮ್ ಅವನೇ ಡೈರೆಕ್ಟ್ ಕೊಟ್ಟು ಎಷ್ಟು ಅಂತ ಹೇಳ್ತಾ ಇದ್ದಾನೆ? 10,000. ಅಲ್ಲಿಗೆ ಟೋಟಲ್ ಇನ್ಕಮ್ ಎಷ್ಟು ಬಂತು? 1,96,000 ಬಂತು. ಇದಕ್ಕೂ ನೋಟಿಲ್ಲ, ಇದಕ್ಕೂ ನೋಟಿಲ್ಲ. ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಅವನೇ ಕೊಟ್ಬಿಟ್ಟಿದ್ದಾನೆ, ಅದಕ್ಕೂ ಏನು ನೋಟ್ ಬೇಕಾಗಿಲ್ಲ. 40,000 ಕರೆಕ್ಟಾ? ಪರ್ಚೇಸಸ್ ಅವ್ನು ಕೊಟ್ಟಿದ್ದಾನ? ಪರ್ಚೇಸಸ್ ಎಲ್ಲೂ ಪ್ರಾಬ್ಲಮ್ ಫುಟೇ ಇಲ್ಲ, ಅದಕ್ಕೂ ಅಮೌಂಟ್ ಇಲ್ಲ, ನೋಟು ಇಲ್ಲ. ಚೇಂಜಸ್ ಇನ್ ಇನ್ವೆಂಟ್ರಿ, ಓಪನಿಂಗ್ ಸ್ಟಾಕ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಮಾಡೋಣಂದ್ರೆ ಎರಡೂ ಕೊಟ್ಟಿಲ್ಲ, ಡ್ಯಾಶ್ ಡ್ಯಾಶ್. ಎಂಪ್ಲಾಯಿ ಬೆನಿಫಿಟ್ ಮಾಡ ಅಂತ ಹೇಳಿದ್ರೆ ಕೊಟ್ಟಿದ್ದಾನೆ. ಸ್ಯಾಲರೀಸ್ ಒಂದೇ ಒಂದು ಕೊಟ್ಟಿದ್ದಾನೆ, ಕರೆಕ್ಟಾ? ಕರೆಕ್ಟಾ? ಅಲ್ಲಿಗೆ ನೋಟ್ ನಂಬರ್ 1 ಎಂಪ್ಲಾಯಿ ಬೆನಿಫಿಟ್ ಸ್ಯಾಲರೀಸ್ ಎಷ್ಟು ಕೊಟ್ಟಿದ್ದಾನೆ? 54,000. ಅಲ್ಲಿಗೆ ಇದನ್ನ 54,000 ಅಂತ ಹಾಕ್ತಾರೆ. ನೋಟ್ ನಂಬರ್ 1 ಆಯ್ತು. ನೆಕ್ಸ್ಟ್ ಏನಪ್ಪ ಇದೆ, ಫೈನಾನ್ಸಿಂಗ್ ಕಾಸ್ಟ್ ಖಂಡಿತ ಮಾಡಬೇಕು. ಯಾಕೆಂದ್ರೆ ಎರಡು ಪಾಯಿಂಟ್ ಇದೆ, ಕರೆಕ್ಟಾ? ಏನೇನಿದೆ? ಇಂಟ್ರೆಸ್ಟ್ ಆನ್ ಇಂಟ್ರೆಸ್ಟ್ ಆನ್ ಲೋನ್ ಇದೆ, ಇಂಟ್ರೆಸ್ಟ್ ಆನ್ ಬ್ಯಾಂಕ್, ಇಂಟ್ರೆಸ್ಟ್ ಆನ್ ಲೋನ್ ಇದೆ, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಇದೆ. ಎಷ್ಟಿದೆಯಪ್ಪ ಇಂಟ್ರೆಸ್ಟ್ ಆನ್ ಲೋನ್? 3,000. ಇಂಟ್ರೆಸ್ಟ್ ಆನ್ ಲೋನ್ ಬಂದು 2,000 ಇದೆ, ಇದು 3,000 ಇದೆ. ಟೋಟಲ್ ಎಷ್ಟಾಯ್ತು? 5,000 ಆಯ್ತು. ಅಲ್ಲಿಗೆ ನೋಟ್ ನಂಬರ್ 2, 5,000. ನೆಕ್ಸ್ಟ್ ಏನಪ್ಪ ಇದೆ, ಡಿಪ್ರಿಸಿಯೇಷನ್ ಅಂಡ್ ಅಮೌಂಟ್. ಇದು ತುಂಬಾ ಇಂಪಾರ್ಟೆಂಟ್. ಈ ಪ್ರಾಬ್ಲಮ್ ಬೇಸ್ ಆಗಿರೋದೇ ಇದೊಂದೇ, ಓಕೆನಾ? ಈ ಪ್ರಾಬ್ಲಮ್ ಇರೋದೇ ಇದೊಂದು ಕ್ವಶನ್, ಓಕೆನಾ? ಇದೊಂದು ಕ್ವಶನ್ ಸೆಟ್ ಮಾಡಿದೀನಿ ಈ ಪ್ರಾಬ್ಲಮ್ ನ. ಡಿಪ್ರಿಸಿಯೇಷನ್ ಅಂಡ್ ಅಮೌಂಟೈಸೇಷನ್ ಏನೇನ್ ಬರುತ್ತೆ ಅಂದ್ರೆ, ಫಸ್ಟ್ ಡಿಪ್ರಿಸಿಯೇಷನ್ ಎಷ್ಟಪ್ಪ ಇದೆ? 2,800. ಡಿಪ್ರಿಸಿಯೇಷನ್ ಎಷ್ಟಿದೆ? 2,800. ಗುಡ್ವಿಲ್ ರಿಟರ್ನ್ ಆಫ್ ಅಂತ ಎಲ್ಲಾದ್ರೂ ಇದೆಯಾ? ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಇದೆಯಾ? ಎಷ್ಟಿದೆ? 2,000. ಅಷ್ಟೇನಾ? ಅಷ್ಟೇ, ಇನ್ನೇನು ಇಲ್ಲ. ಈ ಮೂರು ಪಾಯಿಂಟ್ ಚೆನ್ನಾಗಿ ನಾಪ್ ಇಟ್ಕೊಂಡ್ರೆ ಬೇರೆ ಪ್ರಾಬ್ಲಮ್ ಎಲ್ಲ ಇಲ್ಲ, ಓಕೆನಾ? ಇದೊಂದು ಮಾತ್ರ ಸ್ಟಾರ್ ಮಾರ್ಕ್ ಮಾಡ್ಕೊಂಡಿವಿ. ಎಲ್ಲಾ ಪ್ರಾಬ್ಲಮ್ಸ್ ರಿವಿಷನ್ ಮಾಡ್ಬೇಕಾದ್ರೆ ಈ ಒಂದು ಪಾಯಿಂಟ್ ನೋಡ್ಕೊಳ್ಳಿ, ಯಾಕೆಂದ್ರೆ ಸ್ಟಾರ್ ಇದೆ, ಓಕೆನಾ? ಎಷ್ಟಾಗುತ್ತೆ? 6,000 ಆಯ್ತು, ಕರೆಕ್ಟಾ? ಈಗ ಡಿಪ್ರಿಸಿಯೇಷನ್ ಅಮೌಂಟೈಸೇಷನ್ 6,000 ಆಯ್ತು. ನೆಕ್ಸ್ಟ್ ಅದರ್ ಎಕ್ಸ್ಪೆನ್ಸಸ್ ಖಂಡಿತ ನೋಟ್ ಬೇಕಾಗುತ್ತೆ, ಓಕೆನಾ? ಅದರ್ ಎಕ್ಸ್ಪೆನ್ಸಸ್ ಅಡ್ವರ್ಟೈಸ್ಮೆಂಟ್ ಎಷ್ಟಪ್ಪ? 10,000. ಇನ್ಶೂರೆನ್ಸ್ 2,000. ಬ್ಯಾಡ್ ಡೆಟ್ಸ್ ಹೇಳಿ, 1,000. ಪ್ರಿಂಟಿಂಗ್ ಅಂಡ್ ಸ್ಟೇಷನ್ 2,000. ಆಮೇಲೆ ಎಷ್ಟಾಯ್ತು? 15,000. ಎಲ್ಲಾ ಐಟಮ್ ತಗೊಂಡಿದ್ವಿ ನೋಡಿ, 15,000 ಟೋಟಲ್ ಮಾಡಿ ಎಕ್ಸ್ಪೆನ್ಸಸ್ ನ. 5, 10, 20, 30, 12, 12, 1,20,000. ಕರೆಕ್ಟಾ? ಅಲ್ಲಿಗೆ 76,000. ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಇಸ್ ಆಲ್ಸೋ 76,000. ಕ್ಲಿಯರ್? ಎಸ್ ಸರ್.